ಹಾಗೆ ಕರ್ನಾಟಕ ಜನತೆಯ ಎಲ್ಲ ನನ್ನ ಸಹೋದರ ಸಹೋದರಿಗೂ ಇವತ್ತಿನ ದಿವಸ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಾಗಭೂಷಣ್, ವಾರ್ಡ್ ನಂಬರ್ 12 ಕಾರ್ಪೊರೇಟರ್ ಹಾಗೂ ಶಿಕ್ಷಣ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷರು ಕೂಡ ಆಗಿದ್ದೆ. ಇವತ್ತಿನ ದಿವಸ ಏನು ನರಕ ಚತುರ್ದಶಿ ಆಗ್ಬೋದು ಅಥವಾ ದೀಪಾವಳಿ ಅಂತ ಹಬ್ಬ ಆಗ್ಬೋದು, ಆ ಹಬ್ಬದ ವಿಶೇಷವಾಗಿ ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಕೂಡ ಶುಭಾಶಯನ ಕೊಡೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಆದರೂ ಕೂಡ ನಮ್ಮ ಜನಕ್ಕೆ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ಈ ಇವತ್ತು ಏನು ವಾಯುಮಾಲಿನ್ಯ ಏನಾಗಿದೆ, ಪಟಾಕಿ ಹೊಡೆಯುವಂತಹ ಒಂದು ವಿಷಯ, ಆ ಪಟಾಕಿಯನ್ನು ದಯಮಾಡಿ ಯಾರು ಜಾಸ್ತಿ ಹೊಡೆಯುವಂಥದ್ದು ಬೇಡ. ಅದ್ರ ಬದಲಾಗಿ ಯಾರಿಗಾದರೂ ನೀವು ಖರ್ಚು ಮಾಡುವಂಥ ಪಟಾಕಿ ತೆಗೆದುಕೊಳ್ಳುವಂಥ ಹಣದಲ್ಲಿ ಯಾರಾದರೂ ಬಡಬಗ್ಗರಿಗೆ ನಾವು ಸಹಾಯವನ್ನು ಮಾಡುವಂಥ ಕೆಲಸ ಮಾಡೋಣ. ಏಕೆಂತಂದರೆ ಇವತ್ತಿನ ದಿವಸ ನೋಡಿರ್ಬೋದು ಡೆಲ್ಲಿಯಲ್ಲಿ ವಾಯು ಮಾಲಿನ್ಯಕ್ಕೋಸ್ಕರ ಪಟಾಕಿನೇ ಬ್ಯಾನ್ ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲೂ ಕೂಡ ಅಥವಾ ನಮ್ಮ ಬೆಂಗಳೂರಲ್ಲಿ ಈ ಪಟಾಕಿನ ನಿಷೇಧಿಸಿದರೆ ಇನ್ನೂ ಒಳ್ಳೆಯದು ಅನ್ನುವಂಥ ಮಾತನ್ನು ಕೂಡ ನಾನು ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ವಾಯುಮಾಲಿನ್ಯ ಎಷ್ಟು ಅಧೋಗತಿ ಹಿಡಿದುಬಿಟ್ಟಿದೆ ಇವತ್ತಿನ ದಿವಸ ನಮ್ಮ ಇವರು ಏನು ನಮ್ಮ ಉಪಮುಖ್ಯಮಂತ್ರಿಗಳು ಪರಮೇಶ್ವರ್ ಅವರು ಹೇಳ್ತಾಯಿದ್ರು, 2 ವರ್ಷಗಳ ಕಾಲ ಹೊಸ ಒಂದು ಏನು ವೆಹಿಕಲ್ಸ್ಗಳನ್ನ ಬ್ಯಾನ್ ಮಾಡಿಬಿಡ್ಬೇಕು ಅಥವಾ ರಿಜಿಸ್ಟರ್ ಆಗಬಾರ್ದು ಅನ್ನುವಂಥದ್ದು. ಅಷ್ಟೊಂದು ಆ ಸ್ಥಿತಿ ಹೋಗಿ ತಲುಪಿದ್ದೀವಿ ಅಂತಂದರೆ ವಾಯುಮಾಲಿನ್ಯ ಇವತ್ತಿನ ದಿವಸ ಎಷ್ಟು ಅಧೋಗತಿ ಇಳಿದಿದೆ ಅನ್ನುವಂಥ ಮಾತನ್ನು. ಅದ್ರ ಜೊತೆಯಲ್ಲೇ ಇಂತಹ ಹಬ್ಬಗಳು ಏನು ಪಟಾಕಿ ಸಿಡಿಸೋವಂಥದ್ದು ಮತ್ತೊಂದಾಗಿದ್ರೆ ಇನ್ನೂ ನಮ್ಮ ವಾಯುಮಾಲಿನ್ಯಕ್ಕೆ ಜನರ ಆರೋಗ್ಯದಕ್ಕೆ ಒಂದು ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನುವಂಥ ಮಾತನ್ನು ಕೂಡ ಈ ಸಮಯದಲ್ಲಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಅದರಿಂದ ದಯಮಾಡಿ ಎಲ್ಲ ಜನತೆಗೂ, ನಾನು ಕರ್ನಾಟಕದ ಜನತೆಗೂ ಬೆಂಗಳೂರಿನ ಜನತೆಗೂ ಈ ಪಟಾಕಿ ಹಚ್ಚುವುದರ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ಯಾಕೆ ಅಂತಂದರೆ ಇವತ್ತಿನ ದಿವಸ ನೋಡ್ತಾ ಇದ್ದೀವಿ ನಾವು ಆ ಮಿಂಟೋ ಕಣ್ಣಾಸ್ಪೆಟ್ಲಲ್ಲಿ ಪಟಾಕಿ ಹೊಡೆದು ಕಣ್ಣು ಕಳ್ಕೊಂಡಿರುವಂಥದ್ದು, ಮೈ ಕೈ ಸುಟ್ಕೊಂಡಿರುವಂಥದ್ದನ್ನು ನಾವು ಓದ್ತಾನೇ ಇರ್ತೀವಿ ಪ್ರತಿ ವರ್ಷವೂ ಪೇಪರ್ಗಳಲ್ಲಿ, ಈ ಥರ ನೀವು TV ನ್ಯೂಸ್ಗಳಲ್ಲಿ. ಅದರಿಂದ ಜನತೆಗೆ ಇನ್ನೂ ಒಂದು ಕೂಡ ನಾನು ಹೇಳೋದಕ್ಕೆ ಇಷ್ಟಪಡೋದು ಏನು ಅಂತಂದರೆ, ಪಟಾಕಿ ಹೊಡೆಯುವಾಗೂ ಕೂಡ ಸ್ವಲ್ಪ ಭಾಳ ಎಚ್ಚರವಾಗಿರಿ. ಹಾಗೆಯೇ ನಮ್ಮ ಕಮಿಷನರು ಈ ಸರಿ ಪೊಲೀಸ್ ಕಮಿಷನರ್ ಅವರು ಏನು ಅಂದರೆ, ಬೆಳಗ್ಗೆ ಸಾಯಂಕಾಲ 8 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಓನ್ಲಿ 2 hours ಮಾತ್ರ ಹೊಡಿಬೇಕು ಅಂತ ಒಂದು ಅತ್ಯುತ್ತಮವಾದಂತಹ ಒಂದು ಇದನ್ನು ಹೇಳಿದ್ದಾರೆ. ಆ ಆದೇಶವನ್ನು ಹೊರಡಿಸಿರೋದು ಭಾಳ ಖುಷಿ ತರುವಂಥ ವಿಚಾರಣೆ. 8 ರಿಂದ 10, ಅದು ಕೂಡ 10 ಅನ್ನೋದಕ್ಕೂ ಭಾಳ ಲೇಟಾಗುತ್ತೆ. ಯಾಕೆಂತಂದರೆ ವಯಸ್ಸಾದ ತಂದೆ ತಾಯಿಗಳು, ವಯಸ್ಸಾದ ಇವರೆಲ್ಲ ಇರ್ತಾರೆ. ವಯಸ್ಸಾದವರಿದ್ದಾಗ ಅವರ ಮೇಲೆ ಒಂದು ಕೆಟ್ಟ ಪರಿಣಾಮ ವಾಯುಮಾಲಿನ್ಯ ಬೀಳ್ಬೋದು ಅಥವಾ ಶಬ್ದ ಮಾಲಿನ್ಯ ಬೀಳ್ಬೋದು. ಅದರಿಂದ ಎಲ್ಲ ಜನತೆಗೂ ಕೂಡ ನಾನು ಇನ್ನೊಂದು ಸಾರಿ ಒಂದು ಶುಭಾಶಯಗಳನ್ನು, ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಇವೆಲ್ಲರೂ ಕೂಡ ಸಂತೋಷದಿಂದ ಸೌಭಾಗ್ಯದಿಂದ ಆ ಲಕ್ಷ್ಮೀ ತಾಯಿ ಎಲ್ರಿಗೂ ಕೂಡ ಕೃಪಾ ಕಟಕಶವನ್ನು ಕೊಡಲಿ, ಎಲ್ರಿಗೂ ಸುಖ ಸಂತೋಷ ಸಂಪನ್ನತೆಯನ್ನು ಕೊಡಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು